ಅವರು ಎಲ್ಲರೂ ಬರ್ತಾರೆ ಏನು ಏನು ಮಾಡಿಪ್ಪ ಏನು ನೀನು ಯಾ ಭಾರಿ ಚೆನ್ನಾಗಿ ಬಂದಾವಲ್ಲ ಅಂತ ಹೇಳ್ತಾರೆ ಗೆ ಇದು ಏನು ರೋಗ ಬಂತು ಯಾವ ನಮ್ನಿ ಆಯ್ತು ಗಿಡ ಒಂದು ನಮ್ಮನೆ ಹಳದಿ ಬಣ್ಣ ಹೊಡೆದ್ಬಿಟ್ಟು ಬೇರೆ ಗಿಡ ಹಚ್ಚ ಅಂತ ಹೇಳಿದರು ನಾವು ಸರ್ ಅಂತೇಳಿ ಹೋದ್ವಿ ಸರ್ ಅಂತೇಳಿ ಹೋದಾಗ ಅವ್ರ ತೋಟ ಬಂದು ನೋಡಿದ್ವಿ ನೋಡಿಂದ ಇಲ್ಲಪ್ಪ ನೀ ಬಾ ಒಂದು ನಾಲ್ಕೈದು ದಿನ ಬಿಟ್ಟು ಅಂತ ಹೇಳಿದ್ವಿ ಹೋದ್ವಿ ಆಮೇಲೆ ಔಷಧ ಆಮೇಲೆ ಗೊಬ್ಬರ ಒಂದು ನಾಲ್ಕು ಥರದ ಗೊಬ್ಬರ ಕೊಟ್ಟರು ಔಷಧ ಕೊಟ್ಟರು ಮೂರು ಥರದ್ದು ತಮ್ಮಂದು ಹಾಕಿದ್ವಿ ಔಷಧ ಹಾಕಿ ಒಂದೊಂದು ಲೀಟ್ರಿಗೆ ಬಡ್ಡಿಗೆ ಹಾಕಿ ಆಮೇಲೆ ಐದು ದಿನ ಬಿಟ್ಟು ಗೊಬ್ಬರ ಹಾಕಂತಿದ್ರು ಆಮೇಲೆ ಆ ಆ ಪ್ರಕಾರ ಮಾಡಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿರ್ಬೋದು ನೋಡಿ ಸರ್ ಈ ಥರ ಆಗಿದ್ದರು ಸುಳಿ ಗಿಳಿ ಎಲ್ಲ ಚೆನ್ನಾಗಿ ಆಮೇಲೆ ಮತ್ತು ಹಳದಿ ಬಣ್ಣ ಹೊಡೆದ ಕಿತ್ತು ಗಿಡ ಬಿಸಿ ಹಾಕಿ ಮತ್ತು ಬ್ಯಾರೆ ಹಚ್ಚಬೇಕಂತ ಮಾಡಿದ್ವಿ ಅದು ಆಗಲಿಲ್ಲ ಮತ್ತು ಇವ್ರು ಸರ್ ಬಂದರು ಹಂಗ ಹಂಗಲ್ಗೆ ಹೋದ್ವಿ ಹಣಗಲ್ ಒಬ್ಬರು ಬೆಟ್ಟೆ ಆದರು ಇಂಥಲ್ಲಿ ಹೋಗು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೇಳಿದ್ವಿ ಇಲ್ಲ ನಾವು ಬಂದು ನಿಮ್ಮ ತೋಟಕ್ಕೆ ಬಂದು ನೋಡೋ ಮಟ್ಟ ಹೇಳೋಂಗಿಲ್ಲ ಅಂತ ಹೇಳಿದರು ಈ ಸರ್ ಆಮೇಲೆ ತೋಟಕ್ಕೆ ಬಂದರು ನೋಡಿದರು ಆಮೇಲೆ ರೋಡಿಂದ ಆಯ್ತು ನಮ್ಮ ಮನೆಯಲ್ಲಿ ಔಷಧ ಐತಿ ಎಣ್ಣೆ ಐತಿ ಬಾರಪ್ಪ ನಾಳೆ ಆರ್ದ ಅಂತ ಹೇಳಿ ಕೇಳಿದ್ರು ಹೋದ್ವಿ ಹೋಗಿಂದ ಅವ್ರು ಔಷಧ ಆಮೇಲೆ ಗೊಬ್ಬರ ಕೊಟ್ಟಿಂದ ನಾವು ಅವ್ರ ಪ್ರಕಾರ ಹೇಳಿಂದ ಆ ಪ್ರಕಾರ ಮಾಡಿದ್ವಿ ಪ್ರಕಾರ ಮಾಡಿಂದ ಗುಣ ಆದವು ನಮ್ಮ ಗಿಡ ಹಸಿರು ಆದವ್ರಿ ಗಿಡನೂ ಬಡ್ಡಿನೂ ನೋಡ್ರಿ ಬಡ್ಡಿ ಯಾವ ಥರ ಬಂದವು ಒಂದು ಒಂಥರ ಇದ್ದು ಬೀಶ ಹಾಕಿ ಬಿಡ್ತಿದ್ವಿ ನಾವು ಕಿತ್ ಕಿತ್ತು ಅವ್ರಿ ಇವ್ರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬ್ಯಾರೆ ಹಚ್ಚಬೇಕಂತ ಮಾಡಿದ್ವಿ ಆಯ್ತು ಸರ್ ಏನಂದ್ರೆ ಸರ್ ರೈತರಲ್ಲಿ ಈ ಥರ ನೀವು ತಿಪ್ಪೆ ಗೊಬ್ಬರಗಳನ್ನ ಮತ್ತೆ ಬೇವಿನ ಹಿಂಡಿಗಳನ್ನ ಎಲ್ಲ ತುಂಬ ಯೂಸ್ ಮಾಡ್ತಿದಾರೆ ಬಟ್ ಏನಾಗ್ತಾ ಇದೆ ಅಂದ್ರೆ ಅದು ಆಹಾರವಾಗಿ ಕನ್ವರ್ಟ್ ಆಗಿ ಬೆಳೆಗೆ ಸಿಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಗಿಡದಲ್ಲಿ ಬೇರಿನ ಬೆಳವಣಿಗೆ ಉತ್ತಮವಾಗಿರಲ್ಲ ಅಂದ್ರೆ ನಾವು ಸಣ್ಣ ಬೇರೆಲ್ಲ ಫುಲ್ಲು ಡ್ಯಾಮೇಜ್ ಆಗ್ತಾ ಇದೆ ಸೊ ಮೇನ್ ನಾವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ನಾವು ಕೊಡೋದನ್ನೆಲ್ಲದು ಬೆಳೆಗೆ ತಲುಪಬೇಕಂದ್ರೆ ಭೂಮಿಯಲ್ಲಿ ಬೇರಿನ ಆರೋಗ್ಯನ ತುಂಬಾ ಉತ್ತಮವಾಗಿ ಇಟ್ಕೊಬೇಕು ಸೊ ಆ ನಿಟ್ಟಿನಲ್ಲಿ ಫಸ್ಟ್ನೇ ಕೆಲಸ ನಾವು ಅದನ್ನ ಮಾಡಬೇಕು ಎರಡನೇ ನಂತರ ಅದೇ ನಾವೇನು ಕೊಟ್ಟರೆ ಆಗ ಬೆಳೆ ತಗೋಳೋ ಅಂತ ರೀತಿಯಲ್ಲಿ ಇರ್ತದೆ ಹೌದು ಈಗ ನಿಮ್ಮ ಕಡೆಯಿಂದ ಎಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀರಾ ಸರ್ ಸರ್ ನಾನು ಮಾಡಿದ್ದೇನೆ ಸರ್ ಅವರು ಎಲ್ಲರೂ ಇದು ನಮ್ಮ ಗಿಡ ನೋಡಿ ಅವರು ಎಲ್ಲ ಯೂಸ್ ಮಾಡ್ಕೋಬೇಕು ಆದರೆ ಒಳ್ಳೇದೈತಿ ಔಷಧನೂ ಒಳ್ಳೇದೈತಿ ಆಮೇಲೆ ಗೊಬ್ಬರನೂ ಒಳ್ಳೇದು ಕೊಟ್ಟಾರೀ ಗೊಬ್ಬರ ಅಂದರೆ ಸರ್ಕಾರ ಗೊಬ್ಬರ ಎಲ್ಲ ಅವ್ರು ಗೊಬ್ಬರ ಕೊಡ್ತಾರೆ ಆ ಗೊಬ್ಬರ ತೊಗೊಂಬಂದು ಹಾಕ್ರಿ ಆಮೇಲೆ ಒಂದು ಮೂರು ಥರದ ಎಣ್ಣೆ ಕೊಡ್ತಾರೆ ಒಂದೊಂದು ಲೀಟ್ರಿಗೆ ಹಾಕ್ರಿ ಗಿಡಕ್ಕೆ ಯಾರು ಪ್ರತಿಯೊಬ್ಬರೂ ಗಿಡ ಹಳದಿ ಆದವು ನಮಗೆ ಗಿಡ ಹಿಂಗೆ ಯಾಕೆ ಆದವು ಅಂತ ಚಿಂತೆ ಮಾಡ್ಬಾರ್ರಿ ಹಂಗಲ್ಲಾಗಿ ಹೋಗ್ರಿ ಅವ್ರ ಅಡ್ರೆಸ್ ಹೋಗ್ರಿ ಅಲ್ಲಿ ಹೋಗಿ ಅವರು ಹೇಳ್ತಾರೆ ಈ ಈ ಪ್ರಕಾರ ಹಾಕಿರಿ ಅಂತ ಹೇಳಿದ್ರೆ ಆ ಪ್ರಕಾರ ಹಾಕಿರಿ ಒಂದು ಇಪ್ಪತ್ತು ದಿನಾನೂ ಬೇಡ ನಿಮ್ಗೆ ಹದಿನೈದರಿಂದ ಚೇಂಜ್ ಆಗಿಬಿಡ್ತದೆ ನಿಮ್ಗೆ ಗಿಡ ನೋಡಿರಿ ಹೌದು ಓಕೆ ಸರ್ ತುಂಬ ಒಳ್ಳೆ ಮಾಹಿತಿ ನಾನು ಕೊಟ್ಟಿದ್ರೆ ಬೇರೆ ರೈತರಿಗೆಲ್ಲೂ ನೀವು ಒಂದು ಮಾದರಿ ಆಗಬೇಕು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಅವರು ನಿಮ್ಮ ಜೊತೆ ಇರ್ತಾರೆ ಅವರು ಯಾವ ಥರ ಹೇಳ್ತಾರೆ ಆ ಥರ ಫಾಲೋ ಮಾಡ್ಕೊಂಡು ಹೋಗಿ ತೋಟ ಇನ್ನೂ ತುಂಬ ಒಳ್ಳೆಯ ಫಸಲ್ ಬರಲಿ ಸರ್ ಆಯಿತು ಸರ್ ಓಕೆ ಸರ್